ఫస్ట్ బచ్చల్ మళ్ళీ ఇంటర్నేషనల్ ఒంటే గోవా కనుక మరి బాబా సవలోకి రెడీ అయినా చాలు ఇక్కడ ఈ బేడ ఓకే కట్ అంగారచ్చుకోండా ఇసల నావు తాదా నావు బస్సి ఉంటేవి గోవాకు ఉంటేవి ఫైనలీ ఫుల్ ఫిక్స్ ఆగద ఆదర నాలుగు మంది ఐదు మంది నడబర్క్ ఇబ్బ ఉంటేవి ಯಾರು ಬರಲಿಲ್ಲ ಅಂದ್ರೆ ಹೋಗ್ಬಿಡೋದು ದೋಸ್ತ ಎಷ್ಟು ಮಂದಿ ಇರ್ತೀವಿ ಅಷ್ಟು ಮಂದಿ ಹೋಗ್ಬಿಡೋದು ಈಗ ಹೆಂಗೆ ಈಗ ಪ್ಲ್ಯಾನ್ ಪ್ಲ್ಯಾನ್ ಏನೂ ಆಗಿಲ್ಲ ಈಗ ಪ್ಲ್ಯಾನ್ ಮಾಡ್ಬೇಕು ಬಸ್ದಾಗ ಕೂತು ಪ್ಲ್ಯಾನ್ ಮಾಡೋಣ ನಾನು ನಿಮ್ಮ ಮಹಾಶಯ ಸೊ ಹೆಂಗಪ್ಪ ಈಗ ನೋ ಪ್ಲ್ಯಾನ್ ಫಸ್ಟ್ ಪ್ಲ್ಯಾನ್ ಹೌದು ಆ್ಯಕ್ಚುಲಿ ಹೆಂಗೆ ಸಡನ್ ಪ್ಲ್ಯಾನ್ಸ ಎಲ್ಲ ವರ್ಕೌಟ್ ಆಗೋದು ಡೇ ಟ್ರಾವೆಲ್ ಯಾಕೆ ಮಾಡ್ಲಿಕ್ಕಿರ್ತೀವಿ ಅಂದ್ರೆ ನಿನ್ನೆನ ರಾತ್ರಿನ ಹೋಗ್ಬೇಕಾಗಿತ್ತು ನಾವು ಬಟ್ ಒಬ್ಬ ಬರಲಿಲ್ಲ ನಮ್ಮ ದೋಸ್ತ ಡಿಚ್ ಮಾಡಿದ ಆ್ಯಸ್ ಯೂಶ್ವಲ್ ಹಾಗೆ ಆಗ್ತದೆ ಅವು ಸೊ ಅದಕ್ಕೆ ಈಗ ಹೊಂಟಿವಿ ಮುಂಜಾನೆ ಉತ್ಸಾಹ ಇದ್ದೀವಿ ನೋಡಿ ಮುಂಜಾನೆ ಟ್ರಾವೆಲ್ ಮಾಡಿ ಐತ್ರಿ ಖರೆ ನೋ ಮಾರ ನನ್ನ ಕಡೆ ಇಲ್ಲ ರೊಕ್ಕ ನನ್ನ ಕಡೆ ಒಂದು ರೂಪಾಯಿ ಇಲ್ಲ ಹೇಳ್ತೀನಿ ನೋಡಿ ನನ್ನ ಕಡೆನೂ ಇಲ್ಲ ಫೋನ್ಪೇ ತಗೋತಾರಿಲ್ಲ ಬಸ್ದವ್ರು ಸುಮ್ಮನೆ ಬೈಸ್ಕೋಬೇಡ ಮತ್ತೆ ಈಗ ಹೆಂಗೆ ಮಾಡೋಣ ಎ ಟಿ ಎಮ್ ಕಾರ್ಡ್ ಐತೆ ನಿಮ್ಮ ಕಡೆ ಕಾರ್ಡ್ ಅದ ಆದ್ರೆ ವರ್ಕ್ ಆಗ್ತದಿಲ್ಲ ಗೊತ್ತಿಲ್ಲ ಅಲ್ಲಿ ಹೋಗಿ ಬೇಕಿತ್ತ ಬಿಸಿಲಾಗ ಯಪ್ಪ ಬಾಗಲಕೋಟೆ ಅಂತ ಹೊಂಟೀವಿ ಗೋವಾಕ್ಕೆ ಫಸ್ಟ್ ಬೆಳಗಾವಿಗೆ ಹೋಗ್ತೀವಿ ಆಮೇಲೆ ಬೆಳಗಾವ್ ಟು ಗೋವಾ ಯಾವ್ದು ಇದಕ್ಕೆ ಹೋಗೋಣ ನಡಿ ನಡಿ ಲಘು ನಡಿ ಪೊಂಡಾಕ್ ಹೋಗೋಣ ಮಡಗಾವ ಏನು ಪೊಂಡಾಕ್ ಹೋಗೋಣ ಗೋವಾದ ಎರಡು ಟಿಕೆಟ್ ತಗೊಂಡಿವ್ ನಾವು ಗೋವಾ ಬಸ್ ಹತ್ತಕ್ ಹೋಗ್ಬೇಡ್ರಿ ನಮ್ಮ ಕರ್ನಾಟಕದ ಬಸ್ ಅಷ್ಟ ಆತ್ರಿ ಗೋವಾದ ಬಸ್ ಹತ್ಲಿಕ್ ಹೋಗ್ಬೇಡ್ರಿ ಗೋವಾ ಬಸ್ ಸೊಕ್ಕಿಲೆ ಮಾತಾಡ್ತಾರ ಅದ ಸಲ್ಯಾಕ ಕರ್ನಾಟಕದ ಬಸ್ ನೋಡ್ರಿ ಗೋವಾ ಟಿಕೆಟ್ ತಗೊಂಡಿವಿ ಆದ್ರೆ ಗೋವಾ ಬಸ್ ಹತ್ತಿಲ್ಲ ನಮ್ ಕರ್ನಾಟಕ ಟಿಕೆಟ್ ತಗೊಂಡ್ ಕರ್ನಾಟಕ ಬಸ್ ಹತ್ತಿವಿ ಅವ ಎರಡಕ್ ಬಿಡತೀನಂದ ನಾವು ಒಂದು ಹತ್ತಾಗ್ಯದ ಎರಡಕ್ ಬಿಡ್ತೀನಂದ ಒಮ್ಮಿಲಿಗೆ ತೊಗೊಂಡ್ಬಿಟ್ಟಿದ್ವಿ ಬಟ್ ಸಪೋರ್ಟ್ ಕರ್ನಾಟಕ ಗೌರ್ಮೆಂಟ್ ಯಪ್ಪು ಆಮೇಲೆ ಇವ ಲಘು ಬಿಡ್ತೀನಂದ ಒಂದೂರಿಗೆ ಬಿಡ್ತೀನಂದ ಅವ್ನು ಕೇಳಿದ್ವಿ ಟಿಕೆಟ್ ಅವ್ನು ಕೇಳಿದ್ವಿ ವಾಪಸ್ ರೊಕ್ಕ ಕೊಡ್ರಿ ಟಿಕೆಟ್ ತಗೋರಿ ಟಿಕೆಟ್ ಬ್ಯಾಡ ನಮಗೆ ಅಂತಂದ್ವಿ ಇಲ್ಲ ಇಲ್ಲ ನೀವು ಅಲ್ಲೇ ಬಾಗ್ಲದ ಹತ್ರ ನಿಂದ್ರಿ ಯಾರು ಬರ್ತಾರೆ ಅವ್ರಿಗೆ ಕೊಡ್ರಿ ಅಂತಂದ ಹೋಗೋತ ಹೋಗಿ ನಡೀತದ ರೊಕ್ಕ ನೀನ ಹಿಡ್ಕೊ ಅಂತ ಬಂದ್ಬಿಟ್ವಿ ಬೈಲಿಲ್ಲ ಬೈಬೇಕಾಯ್ತು ದೋಸ್ತ ಬಾಯಾಗ ಬಂದಿತ್ತು ಕೋಲಿ ಬಿಡೋನ್ಬಿಟ್ಟೆ ಹೆಂಗ್ ಮಾತಾಡಿಗತ್ತಿದ್ದ ಅವನು ಅವನು ದೋಸ್ತ ಖರೆ ಬಹಳ ಸೊಕ್ಕಿಲ್ಲ ಮಾತಾಡ್ತಾರ ನಮ್ಮ ಊರು ನಮ್ಗೆ ಚಲೋ ನಮ್ಮ ಬಸ್ ನಮ್ಗೆ ಚಲೋ ಅದು ಹಿಂದಿದಾಗೆ ನಮಗೆ ಮ್ಯಾಮ್ ಮ್ಯಾಮ್ ಹಿಂದಿ ಬರ್ತದ ಬಿಡು ನಮಗೂ ಒಂದೂರಿ ಆತ ಬಿಟ್ಟಿಲ್ಲ ಇನ್ನ ನಮ್ಮ ಬಸ್ ಬಟ್ ಇಲ್ಲ ನಡೀತದ ಆ ಬಸ್ಗಿಂತ ಇದ ಬಸ್ ಚಲೋ ಅದ ಅಲ್ಲಿ ಇದ ನೋಡು ಬ್ಲೂ ಕಲರ್ ಕರೆಕ್ಟ್ ಟೈಮಿಗೆ ಬಿಡ್ಲಿಕತ್ತಾನಾದ್ರೂ ನಡೀತದ ಐದು ನಿಮಿಷ ಹತ್ತಲಾಗ ಇತ್ತಲಾಗ ನಡೀತದ ಆದ್ರೂ ಇಂಪಲ್ಸಿವ್ ಡಿಸಿಷನ್ ಅನ್ಕೊಳಿಗತ್ತೀವಿ ಸ್ವಲ್ಪ ಪಕ್ಕ ಹೋತ 260 ರೂಪಾಯಿ ಹೋತ್ ಇಲ್ಲ ಕರೆಕ್ಟ್ ಅದ ಹಳೆ ಬರೋಬ್ಬರ ಮಾಡಿ ಮಾಡ ನಾ ಫೋನ್ ಪೇ ಮಾಡ್ತೀನಿ ಅಳು ಕ್ಯಾಶ್ ಇಟ್ಕೊಂಡಿಲ್ಲ ನಾನು 2 ರೂಪಾಯಿ ಕೊಡ್ಬೇಕಲ್ಲ ನಾನು ಇವರಿಗೆ ನಮ್ಮ ಕಂಡಕ್ಟರ್ 2 ರೂಪಾಯಿ ಇನ್ನೂ ಇಸ್ಕೊಂಡಿಲ್ಲ ಇಸ್ಕೊಂಡಿಲ್ಲ ಇನ್ನ ಎರಡು ಕೊಡ್ಲಿಪ್ಪ ಎಲ್ಲಿದ ನಮ್ಮ ಕಂಡಕ್ಟರ್ ಪಾಪ ಇಲ್ಲಿ ನಿಲ್ಸಿದ್ರೆ ನಾವು ಮೊದ್ಲಿಕ್ಕಿನ ಬಸ್ ಕೂತಿದ್ವಲ್ಲ ಅದನ್ನು ಬಂದದ ನಮ್ಮ ಬಸ್ಸು ಬಂದದ ಹ್ಞೂ ಫಾಸ್ಟ್ ಹೊಡ್ದನಲ್ಲಿ ಗೋವಾ ಬಸ್ದವನವನ ನಮಗೆ ಹಾದ್ಯಾಗ ಅವ ಗೋವಾದವ ಸಿಕ್ಕಿಲ್ಲ ನೋಡ್ಲಿ ಅವ ಎಲ್ಲೋ ನಡುವಿಂದ ಎಲ್ಲೋ ಬಂದಾನ ಅವನು ದೋ ನಂಬರ್ ರಾಸ್ತಾ ತಗೊಂಡ್ ಭಾರಿ ಫಾಸ್ಟ್ ಬಂದಪ್ಪ ಲೇಟ್ ಆಗಿಬಿಟ್ರು ಲಘು ಬಂದಾನ ಅವನು ಎರಡು ಬಸ್ ಅವ ಎರಡು ಟಿಕೆಟ್ ಅವ ಅವ ಸ್ವಲ್ಪ ಲಘು ಹೋಗ್ತಾನೆ ಹತ್ತಿ ಬಿಡ ನೀತಿರ್ಬೇಕಾದ್ರೆ ಮನ್ಷಾಗ ಹೌದಲ್ಲ ಏನು ಪ್ಲಾನ್ ಆ್ಯಕ್ಚುಲಿ ಇವತ್ತು ಇವತ್ತು ಹೋಗಿ ಏನು ಮಾಡೋದು ಪ್ಲ್ಯಾನ್ ನಾವನ ಏನಾರು ಪ್ಲ್ಯಾನ್ ಮಾಡೋಣ ಬಸ್ದಾಗ ಕೂತಾಗ ಪ್ಲ್ಯಾನ್ ಮಾಡೋಣ ಅಂದಿದ್ದಿ ರೂಮ್ ಸಿಗಲಿಲ್ಲ ಅಂದ್ರೆ ಹಂಗೆ ಮಕ್ಕೊಳ್ಳೋದು ಹಾದಾಗ ಮಕ್ಕೊಳ್ಳೋದು ಅಷ್ಟ ಹುಡುಗ ಮಾರ ನೀನು ಕಾಲ್ ಮಾಡೋರಿಗೆ ಈಗ ರೂಮದ್ದು ನೋಡ್ಲಿಕ್ಕತ್ತೀವಿ ಸ್ವಲ್ಪ ಹಾಂ ಹೊಂಡ ಹೋಗ್ಬಿಟ್ಟದ ನಾವೆಲ್ಲ ಬೇರೆ ಕಡೆ ಹೇಳಿದ್ವಿ ಇಲ್ಲೇ ಅವನವನ 20 ರೂಪಾಯಿ ಕೊಡ್ರಿ ಪೊಂಡಾಕ್ ಬಿಡ್ತಾರ ಅಂತಂದ ಅವ ಎಲ್ಲಿಂದ್ರಂದ ಇಲ್ಲೇನ ಉಜಿಗಂಡ್ ಯಾದ್ವಿ ಪೊಂಡಾಕ ಬಸ್ ಕಿದಾರ ಪೊಂಡಾ ಬಸ್ ಇದರಿ ಆತ ಈಗ
ಅಂತಂದ್ರಿ ಅಂತಂದವಾ ನನಗ ಏ ಇಲ್ರಿ ಪೊಂಡಾಕ್ ತಗೊಂಡಿವಿ ಅಂತಂದ ಏ ಓತಲ್ರಿ ಪೊಂಡ ಗಡಬಡಿದಾಗ ಎಲ್ಲ ತಗೊಂಡಿವಿ ಅಲ್ಪ ಬ್ಯಾಗ್ ಒಂದ ಇತ್ತ ಈಗೇನ್ ಎಷ್ಟೊತ್ ನಿಂದಿರ್ಬೇಕು ಈಗ ಬಸ್ ಅನ್ನೋ ಊಟ ಅಲ್ಲೇ ಬೈತೀವಿ ಅಂತ ಹೇಳಿ ಅಲ್ಲೇ ಸುಮ್ ಬೈತೀವಿ ಅಂತ ಹೇಳಿ ಎಲ್ಲ ನಿಂದ್ರಿಸಿ ಹೋಗ್ಬಿಟ್ಟು ಇಲ್ಲ ಇಲ್ಲ ಬಸ್ ಬರ್ತಾವಲ್ಲ ತಡಿ ಇನ್ನ ಮಳಿ ಬಂದು ಹೋಗ್ಯದಪ್ಪ ಮಳಿ ಬರವಲ್ತ ಈಗ ಇಲ್ಲಿ ಅಂದ್ರೆ ಸಿಕ್ಕಾಕೊಂಡ್ಬಿಡ್ತಿದ್ವಿ 10 ನಿಮಿಷ ಆತಿ ವೇಟ್ ಮಾಡಿ ಇವತ್ತು ಒಂದು ಬಸ್ ಇಲ್ಲ ಒಂದು ನೊಣ ಇಲ್ಲ ಒಂದು ಆಟೋ ಇಲ್ಲ ಏನಿಲ್ಲ ಏನು ಮರಿ ಹೆಂಗ್ ಏನು ಮಾಡೋಣ ಮತ್ತೀಗ ವೇಟ್ ಮಾಡೋಣ ಇನ್ನೊಂದು ಸ್ವಲ್ಪ ಇಲ್ಲೇ ಫೈನಲಿ ಬಸ್ ಸಿಕ್ಕದ ಹೇಳು ಅಲ್ಲಿ ಅವಂಗೆ ಮಂಡ ಬಂದ ಕೊಳೆ ಹೇಳ್ರಿ ಅಂತ ಹೇಳು ಅಲ್ಲಿ ಹಿಂದಿದ ಹೇಳ ಬೊಂಡ ಕಿತ್ನಿ ದೇರ್ ಮೇ ಆಗ ಪಂದ್ರ ಬಿಸ್ ವಿ ಲವ್ ಟ್ರಾವೆಲಿಂಗ್ ಯು ನೋ ಸೊ ಅದಕ್ಕೆ ಇವತ್ತು ಫುಲ್ ಡೇ ಟ್ರಾವೆಲಿಂಗ್ ದಿಸ್ ಈಸ್ ಅ ಟ್ರಾವೆಲ್ ಬ್ಲಾಗ್ ಓಕೆ ಬಸ್ ಬ್ಲಾಗ್ ಮೋಟೋ ಬ್ಲಾಗ್ ಎಲ್ಲ ನೋಡಿರ್ತೀರಿ ಬಸ್ ಬ್ಲಾಗ್ ನೋಡಿ ಹೌದಲ್ಲ ಗಡಿಗೆ ಕೊಂಡ ಬಂದೀವಿ ಕಟ್ ಗೈಸ್ ಸಾಕಾಗ್ಯದ ಆಮೇಲೆ ತೋರಿಸ್ತೀನಿ ಬಸ್ದಾಗ ಮತ್ತೆ ಇನ್ನೇ ಹೋಗ್ಬೇಕಾದ್ರೆ ಮತ್ತೆ ತೋರಿಸ್ತೀನಿ ಬಸ್ ಬ್ಲಾಗ್ ಅವ್ನು ಆಗಿದ್ದ ಅಲ್ಲಿ ಹೋಗಿದ್ದೋ ಇಲ್ಲಿ ನೆಕ್ಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡೋಣ ಕೂರ್ಗ್ ಅನ್ಕೊಂಡ್ರನ ಇಲ್ಲಿಲ್ಲ ನಾವು ಗೋವಾದಾಗ ಇದ್ದೀವಿ ನಮಗೆ ಇಷ್ಟು ಐಡಿಯಾ ಇರಲಿಲ್ಲ ಬಿಡಿ ಇಷ್ಟು ಮಳಿ ಬರ್ತದೆ ಅಂತ ಐಡಿಯಾ ಇತ್ತು ಇರಲಿಲ್ಲ ಗೊತ್ತಿಲ್ಲ ನಮಗೆ ಸುಮ್ಮಂಗೆ ಬಂದುಬಿಟ್ವಿ ಆತ ಪ್ಲ್ಯಾನ್ ಆತ ನಡಿ ಅಲ್ಲೇನಾಗ್ತದೆ ಆಗಲಿ ನಡೀತದೆ ಅಂತ ಹೊಂಟ್ವಿ ಇವನ್ ಫ್ರೆಂಡ್ಸ್ ಪುಣ್ಯ ಇವನ್ ಫ್ರೆಂಡ್ಸ್ ಇದ್ರು ಇಲ್ಲಿ ಬಂದಮೇಲೆ ಅವ್ರನ್ನ ಮೀಟ್ ಆದ್ವಿ ಸ್ವಲ್ಪ ಊಟ ಗೀಟ ಮಾಡಿದ್ವಿ ನಿನ್ನೆ ಆಮೇಲೆ ಮಕ್ಕೊಂಬಿಟ್ವಿ ಏನೂ ಬ್ಲಾಗ್ ಮಾಡಲಿಲ್ಲ ನಿನ್ನೆ ಅವ್ರ ಹೇಳಿಗತ್ತಿದ್ರ ಫ್ಲ್ಯಾಟ್ ಅದ ನಮ್ದು ಎದಕ್ಕೆ ಹೋಟೆಲ್ ಹಿಡಿತೀರಿ ಅಂತಲ್ಲಿ ಹತ್ರ ಸೊ ಬಂದ್ವಿ ಒಳ್ಳೆ ಪುಣೆ ಮುಂದ ಬಾಳ ವಾಟರ್ ಫಾಲ್ಸ್ ಹೆಸರು ಗೊತ್ತಿಲ್ಲ ಬಟ್ ಮಸ್ತ್ ಇತ್ತು ಸ್ನಾನ ಮಾಡಬಹುದಾಗಿತ್ತು ಆದ್ರೆ ತಂದಿಲ್ಲ ನಾವೇನು ಅರ್ಬಿ ಗೋವಾದಾಗ ಇದನ್ನ ಯಾರು ಎಕ್ಸ್ಪ್ಲೋರ್ ಮಾಡಂಗಿಲ್ಲ ಅನಿಸ್ತದೆ ಜಾಸ್ತಿ ಎಲ್ಲೆಲ್ಲಿ ಬಂದಿವು ಏನು ಮೂಲಿಯಪ್ಪ ಫೋನ್ ಬಿದ್ದಂತೆ ಆಗಳು ಹೋಗಿದ್ದು ಹೊಸ ಬ್ರಿಡ್ಜ್ ಅಲ್ಲೇ ಹೊಸ ಬ್ರಿಡ್ಜ್ ಇತ್ತು ಇದು ಹಳೆ ಬ್ರಿಡ್ಜ್ ಅಂತ ಕುಸದಂತೀನೋ ಮರ ಅವನು ಇನ್ನೇ ಎಷ್ಟು ದೂರ ಅದ ಬ್ರೋ 6-7 ಏನು ಹೆಸರು ಅದ್ರದ್ದು ತಾಂಬಿ ಸುರುಳ ಸರಳ ಅಲ್ಲ ಸುರುಳ ಬರ್ಲಿ ಅದು ವಿಜಯ ದುರ್ಗ ಮತ್ತೆ ರೈಡ್ ಮಾಡ್ಕೊಂಡು ಬಂದೀವಿ ಮಸ್ತ್ ಮುಗಿತ್ಲಿ ಕೋಟ ಮುಗಿದ ಪುಣ್ಯ ರೈಡ್ ಮಾಡಿ ಮಾಡಿ 100 ಕಿಲೋಮೀಟರ್ ಮ್ಯಾನೇಜ್ ರೈಡ್ ಮಾಡೀವಲ್ಲ ಸೊ ಈಗ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಟೆಂಪಲ್ ಗಿಂಪಲ್ ಎಡಳಿಗೆ ಹತ್ಬಿಟ್ಟು ಫುಲ್ ಗೋವಾದ ಡಿಫ್ರೆಂಟ್ ಡಿಫ್ರೆಂಟ್ ಅಪ್ರೋಚ್ ಬಟ್ ರೈಡ್ ಮಸ್ತ್ ಆತು ಸೂಪರ್ ರೈಡ್ ಆದ್ರೆ ಇವ ಸತ್ತೋದ ತೊಳಗೇನೋ ಅಂತ ನೀರಿತ್ತ ಇಲ್ಲ ನಾವ್ ಬಂದಿವಂತ ಏನು ಇಲ್ಲ ಅಲ್ಲ ಲೆಪ್ನೆ ಹಿಂಗಿತ್ತ ಇದು ಅಯ್ಯಯ್ಯ ಪಾಪ ರೀಸೆಂಟಾಗಿ ಬಂದಿದ್ದೀರ ನೀವು ಹೆಂಗ ಹೋತ್ ಮತ್ತೆ ನೀರು ಎಲ್ಲ ಹೋತ್ ಲೇಪನೆ ಸೊ ಗುಡಿ ಗಿಡಿ ನೋಡಿದ್ರಲ್ಲ ಈಗ ಈಗ ನಿಮಗೆ ಬೀಚ್ ತೋರಿಸ್ತೀವಿ ಕೊಲ್ವಾ ಬೀಚಿಗೆ ಹೊಂಟಿವಿ ಏನು ಗೊತ್ತಿಲ್ಲ ಅಲ್ಲದಲ್ಲ ಅಲ್ಲದಲ್ಲ ತಗೋ ಹಿಡ್ಕೊ ಇಲ್ಲ ಸೊ ಕೊಲ್ವಾ ಬೀಚಿಗೆ ಹೊಂಟಿವಿ ಈಗ ಬಂದ್ಕೊಳೆ ಗುಡಿ ಅಂತ ಬಂದ್ಕೊಳೆ ಊಟ ಆದ್ಮೇಲೆ ಮಕ್ಕೊಂಡ್ವಿ ನಾನು ಮಕ್ಕೊಂಡಿಲ್ಲ ಇವ ಮಕ್ಕೊಂಡ ಅರ್ಧ ತಾಸು ಈಗ ನಾಕೂರಿ ಆಗ್ಯದ ಹೊಂಟಿವಿ ನಡ್ರಿ ದೂಕ್ ದೂಕ್ ಹುಡುಗಿಯಾರ ಚಪ್ಪಲ್ ಅದ ಅಂತ ಹಂಗ ಮಾಡ್ಲಿಕತ್ತೀನಿ ನಾನು ಹುಡುಗರು ಚಪ್ಪಲ್ ಆಗಿತ್ತ ಒಳ ಹೋಗಿತ್ತಿದ್ದೆ ಆ ಪುಣೆ ನೋಡ್ರಿ ಬೀಚ್ ನೋಡಿದ್ರಿ ಈಗ ಯಾವ ನೆಕ್ಸ್ಟ್ ಬೀಚ್ ಅದ ಈಗ ಯಾವ್ದೋ ಒಂದ್ ಐತಂತ ಯಾರು ಇರುದಿಲ್ಲ ಬೀಚ್ ದಾಗ ಯಾವ್ದು ಇರ್ತದ ನೆಕ್ಸ್ಟ್ ಬೀಚ್ ಅದ ಸೆಂಟ್ ಬೆತಲ್
ಹೋಲ್ ಬಿಡ್ಲಿಪ್ಪ, ಯಾವ್ದೋ ಒಂದ್ ಬೀಚಿಗೆ ಹೋಗ್ತಿವಿ ಯಾವ್ದೋ ಅಲ್ಲೂ ಸೇಮ್ ಮಣ್ಣು ಇದು ಇರ್ತೈತಿ, ಜನ ಇರೋದಿಲ್ಲ ಅಷ್ಟೇ. ಕೊಲ್ವಾ ಬೀಚ್ ದಾಗ ಬಾಳ ಮಂದಿ ಇರ್ತಾರ. ಇದು ನೋಡಪ್ಪ, ಇದು ಸ್ವಲ್ಪ ಶಾಂತ ಪ್ಲೇಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಬರ್ರಿ. ಸರ್ನಾಬತಿಮ್ ಬೀಚ್ ಅಂತಿದು, ಅದು ಕೊಲ್ವಾ ಬೀಚ್, ಇದು ಸರ್ನಾಬತಿಮ್ ಬೀಚ್. ಏನಾಯ್ತು, ಪ್ಲಾಸ್ಟಿಕ್ ತೆಗೆದು ಹೋಗಿಲ್ಲ ಅವನು? ಹಂಗ ಯಾರು ಎಪ್ಪೋ, ಏನು ಹಿಂಗ ಯಾರು ಫೋಟೋ ತಕ್ಕೋತಾರೆ ಮಕ್ಕೊಂಡೆ ನೋಡಿದೆ. ಫೋಕಸ್ ಆಗವಲ್ತಿದೆ ಕರೆಕ್ಟ್ ಆಗಿ. ನಿನ್ನೆ ಅಷ್ಟ ಆತು, ನಿನ್ನೆ ಬೀಚ್ ಗೀಚ್ ನೋಡ್ಕೊಂಡ್ ಬಂದು ಮಕ್ಕೊಂಡ್ವಿ. ಇವತ್ತೆಲ್ಲ ಹೊಂಟಿವಿ ಪಣಜಿದಾಗ, ಪಣಜಿಗೆ ಹೊಂಟಿವಿ. ಪಣಜಿದಾಗ ಗೊತ್ತಿಲ್ಲ, ಗಾಡಿ ತಗೊಂಡು ಹೋಗ್ತಿವಿ. ಇವತ್ತು ಮಂಡೇ ಅದ, ಇವತ್ತು ಯಾರು ತೋರಿಸೋರಿಲ್ಲ. ಕಳ್ರ ಗೊತ್ತಿತ್ತು ಗೊತ್ತಿಲ್ಲ. ಒಂದು ಪ್ಲೇಟ್ ಇಡ್ಲಿ ಒಳಗೆ ಎಷ್ಟಿರ್ಬೋದು ಕಮೆಂಟ್ ಮಾಡಿ. ಈ ಮಂಗ್ಯಾನ ಮಗನ ಹೋಟೆಲಿಗೆ ಮೊದಲು ಬರಕ್ ಹೋಗ್ಬೇಡಿ. ಒಂದು ಪ್ಲೇಟ್ ಇಡ್ಲಿ ಅಂದ್ರೆ ಎರಡು ಇಡ್ಲಿ ಇರ್ತಾವ, ಒಂದು ವಡ ಇರ್ತದಲ್ಲ. ಇಲ್ಲಿ ಸಿಂಗಲ್ ಇಡ್ಲಿ ಸಿಂಗಲ್ ವಡ, ಎರಡು ಪ್ಲೇಟಿಗೆ ಪೂರಾ 40 ರೂಪಾಯಿ. ಉಡುಪಿ ಉಡುಪಿಯಿಂದ ತಗೊಂಡ ನಾವು ಇಡ್ಲಿ ವಡ. ಕೊಂಡದಾಗೆ ಕೊಂಡ ಎಲ್ಲ ಕೊಂಡ ಅಲ್ಲ, ಕೊಂಡ ಅಂದ್ರೆ ಪಣಜಿ ಹೋಗ್ಬೇಕಾದ್ರೆ ಇದೇನಾರ ನಡು ಬಂತಂದ್ರೆ ಬರ್ಲಿಕ್ಕೆ ಹೋಗ್ಬೇಡ್ರಿ. ಕನ್ನಡದ ಅಂತ 20 ರೂಪಾಯಿ ಕಡಿಮೆ ಮಾಡ್ಯಾರ, 160 ಹಂಗಾದ್ರೆ ಎರಡು ಸೇರಿ. ಅಲ್ಲ ನಿಮ್ಮ ಊಟ ಆಗ್ತದಲ್ಲಿ. ಫೈನಲಿ ಡಿಸೈಡ್ ಮಾಡ್ಕೊಂಡಿವಿ, ಅಗೋಡ ಫೋರ್ಟಿಗೆ ಹೊಂಟಿವಿ. ಚಲೋ ನಡಿ. ಚಲೋ ಇಲ್ಲೇ ಹೋಗಿದ್ವಿ ನಾವು ಮಹಾದೇವ್ ಟೆಂಪಲ್. ತಂಬಿ ಸರಳ, ತಂಬಿ ಸರಳ ಬಿಫೋರು ಆಫ್ಟರ್. ಚಲೋ ಅದ, ಬರ್ತಿದ್ರೆ ಇದು ಮಸ್ತ್ ಅದ ಬರ್ರಿ. ಆದರೆ ಅಲ್ಲಿಂದ ಹಿಡ್ಕೊಂಡು ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ತನ ಫುಲ್ ಮಸ್ತ್. ಹುಡುಗಿಯರ್ ಕರ್ಕೊಂಬಂದ್ರೆ ಒಂದು 4-5 ತಾಸು ಬೇಕು, ಯಾಕಂದ್ರೆ ಫೋಟೋ ಗಿಟ್ಟೋಕೆ ಬೇಕಾಗ್ತದೆ. ಸಖತ್ ನಡಲಿ ಪುಣ್ಯ ಹೋಗಿ ಬಸ್ ಹತ್ತೊಂದು ಫೋಟೋ ಎಲ್ಲ ನೋಡಿದ್ವಿ. ನಾವ ಜಲ್ದಿ ಬಂದಿದ್ವಿ ನೋಡಿಲ್ಲಿ, ಎಷ್ಟು ಮಂದಿ ಬರ್ಲಿಕ್ಕೆ ಈಗ 11 ಹೊಡೆದ. ಈಗ ನಾವೆಷ್ಟು 9 ಬಂದಿದ್ವಿ ಇಲ್ಲೇ. ಯಪ್ಪ 11 ಮಂದಿಪ್ಪ. ಫೋರ್ಟ್ ಆತು, ಈಗ ನೆಕ್ಸ್ಟ್ ಕೆಂಡೋಲಿಮ್ ಬೀಚಿಗೆ ಹೋಗ್ತೀವಿ. ಸ್ಲೋ ಅಲ್ಲ ಇದು, ವೆಲ್ಕಮ್ ಕೆಂಡೋಲಿಮ್. ಗಾಗಲ್ ಹಾಕೊಂಡ್ರೆ ಇನ್ನು ಕಾಣಂಗೆ, ಎಲ್ಲ ಕತ್ಲಿ ಕತ್ಲಿ ಕಾಣಿಸ್ಲಿಕ್ಕೆ ನೆನಪನೆ. ಇಲ್ಲ ಹೆವಿ ಅದ, ಇಲ್ಲ ಯಾರು ಒಳಗೆ ಆಡವಲ್ರ, ಆಡ್ಲಿಕ್ಕೆ ಬಿಡಂಗಿಲ್ಲ. ನಾನು ಎಂಜಾಯ್ ಮಾಡಿ ಅದು ಕೂಡು ಕೂಡ. ನಾವು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ನಾವು. ಯಪ್ಪ ಮಳಿ ಭಾಳ ಅದ, ತೋಚ್ಕೊಳಂಗಿಲ್ಲ ನಾವು. ಕಾಲಿಗಷ್ಟ ನೀರು ಹತ್ಬೇಕು ಹೌದಲ್ಲ ದೋಸ್ತ? ನಾವಷ್ಟ ರೇನ್ಕೋಟ್ ಹಾಕ್ಕೊಂಡಿಲ್ಲ. ಅಲ್ಲಿ ನೋಡಲ್ಲೇ ಸಣ್ಣ ಕೂಸು ಬೇಡ್ರಿ. ಎಲ್ಲಾರು ನಮ್ಮನ್ನ ನೋಡಿ ಎತ್ತರ್ಪಿ, ಎಲ್ಲಾರು ನಮ್ಮನ್ನ ನೋಡಿ. ಈಗ ನೋವು ಎಲ್ಲಿ ತಗೊಂಬಂದ್ರೆ ಲೇವರ್ ಅಂತ. ನಿನ್ ಶರ್ಟ್ ಒಣಗ್ಯಾನ ಸ್ವಲ್ಪ ಹೊರಸು ಇದು. ಹಾಂ ಏನಂತೀರ್ಪ, ಎಲ್ಲಿಯವ್ರ ನೀವೆಲ್ಲ? ಹಾವೇರಿ. ಹಾವೇರಿ ಹುಡುಗರು ಸಿಕ್ಕಾರಿಲ್ಲ ಫುಲ್ ಬೀಚ್ ತುಂಬ ಅಡ್ಡಾಡ್ಲಿಕ್ಕೆ ಅಷ್ಟೇ. ನೀವು ಬಾಗ ಬೀಚ್ ಹತ್ರ ಹೋಗಿದ್ರಾ? ಫುಲ್ಪ ಮಜಾ ಮಾಡ್ರಿ ಹಂಗಾದ್ರ, ಸಿಗೋಣ ಅಂತ. ಬಾಯ್ 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 ಬಾಯ್. ಗಾಡ್ ಸೆಕ್ಷನ್ದಾಗ ನಾವು ತೊಡಿಲಿಕ್ಕೆ ಅದ ನಮ್ಮ ಡ್ರೈವರ್. ಯಪ್ಪು ದೋಸ್ತ, ಇದು ಬ್ಲಾಗ್ ಬಂತಂದ್ರೆ ನಾನು ಬದುಕಿದ್ದಂಗೆ.